ನೋವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಮತ್ತು ಏನು ನಾನು ಜೆ ಡಿ ಎಸ್ ಪಕ್ಷದ ಹಳೆಯ ಸಂಬಂಧ ಇತ್ತು ಮತ್ತು ಸಾರಾ ಮಹೇಶ್ ಅವ್ರ ಮೇಲೆ ಅಭಿಮಾನವನ್ನು ಇಟ್ಕೊಂಡು ಅವರು ನನಗೆ ಮಾತು ಕೊಟ್ಟರು, ಮಾತಂತೆ ನಾನು ನಡ್ಕೋತೀನಿ, ನಿಮಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ನನಗೆ ಭರವಸೆಯನ್ನು ಕೊಟ್ಟರು. ಆ ಕೊಟ್ಟ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ನ ಬೆಂಬಲಿಸಿ ಹೋಗ್ತು. ಜೆ ಡಿ ಎಸ್ ಪಕ್ಷವನ್ನು ಕಾಂಗ್ರೆಸ್ನ ಕೆಲವು ಸದಸ್ಯರ ಕಿರುಕುಳ ನಿಮಗೆಲ್ಲ ಗೊತ್ತಿರ್ಬೋದು. ಈಗ ಏನು ನೋಡಿ, ಬತ್ತಿ ಮತ್ತು ಪಿರಂಗಿ ಇರದೇ ಎರಡಲ್ಲಿ, ಬತ್ತಿ ಪಿರಂಗಿ, ಬತ್ತಿ ಒಂದು ಪಿರಂಗಿ ಯಾವುದು ಅಂತ ನಿಮ್ಗೆ ಗೊತ್ತು, ಬತ್ತಿ ಅಷ್ಟೇ ಪಿರಂಗಿ ಹೊಡಿತದೆ. ಆ ಥರ ಒಂದು ವ್ಯವಸ್ಥೆ ಕಾಂಗ್ರೆಸ್ ಶರ್ಮ ಸಿದ್ದರಾಮಯ್ಯನವರು ಅವ್ರು ಮಾತ್ರ ಹೆಚ್ಚಾಗಿ ಕೇಳ್ತಾರೆ. ಹಾಗಾಗಿ ನನಗೆಲ್ಲ ಒಂದು ಕಡೆ ಮೂಲೆ ಗುಂಪು ಮಾಡುವಂಥ ವ್ಯವಸ್ಥೆಯನ್ನು ಪಿತ್ತೂರಿಯನ್ನು ಮಾಡಿದ್ರು. ಹಾಗಾಗಿ ನಾನು ಇವತ್ತು ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಬ್ಬರು ಸದಸ್ಯರು ನಾನು ಇಲ್ಲದ ಸಲ್ಲದಾಗಿ ನನ್ನ ಮೇಲೆ ಹೇಳುವುದ್ರ ಮುಖಾಂತರ ನನಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುವುದಿಲ್ಲ. ಮತ್ತು ಒಕ್ಕಲಿಗ ನಾನು ಒಕ್ಕಲಿಗ ಸಮುದಾಯ ಸೇರಿದವನು, ಭಾಳಷ್ಟು ಕಷ್ಟ ಆಗ್ತೈತೆ ಅಲ್ಲಿ ಅಂಥೇಳಿ ನಾನು ಇವತ್ತು ಅವ್ರು ಬಂದಾಗಿದೆ ಕಾಂಗ್ರೆಸ್ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಸೇರಿದ್ದಾರೆ ಅವ್ರು ಬಂದವತ್ತು ಇಬ್ಬರೇ ಗೊತ್ತಿಲ್ಲ, ಮುಂದಿನ ದಿನಗಳು ನೋಡಬೇಕು.